ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ನಿತ್ಯಾಗೋಪಾಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ಥ್ಯಾಂಕ್ ಯು. ನಾನಿಲ್ಲಿ ಅಲಸಂದಿ ಕಾಳು ಮತ್ತು ಬೀನ್ಸ್ನ ಹಾಕ್ಬಿಟ್ಟು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ನಾನು ಊರಿಂದ ತೊಗೊಂಬಂದಿದ್ದೆ ಈ ಥರ ಅಲಸಂದಿ ಕಾಳನ್ನ, ಎಲ್ಲನೂ ಬಿಡಿಸಿಟ್ಕೊಂಡು ಇದರಲ್ಲಿ ಅರ್ಧ ತೊಗೊತಾ ಇದ್ದೀನಿ. ನಾನು ಇದಕ್ಕೆ ಒಂದು 10-15 ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವೆರಡನ್ನೂ ಸೇರಿಸ್ಬಿಟ್ಟು ಇವಾಗ ಬಸ್ಸಾರು ಮಾಡಬೇಕು ಅಂತ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಕುಕ್ಕರ್ಗೆ ಸೇರಿಸ್ಕೊತೀನಿ. ಹಸಿ ಅಲಸಂದಿ ಕಾಳಿಗೆ ಬೀನ್ಸ್ ಇಲ್ಲಾಂದರೆ ಹೀರೆಕಾಯಿ ಇಲ್ಲ ಸೋರೆಕಾಯಿ, ಇವೆ ಮೂರಲ್ಲಿ ಯಾವುದು ಹಾಕಿ ಬಸ್ಸಾರು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದನ್ನೆಲ್ಲ ವಾಶ್ ಮಾಡ್ಕೊತೀನಿ. ಇವಾಗ ಈ ಥರ ನಾನು ಎಲ್ಲನೂ ಕುಕ್ಕರ್ಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರನ್ನ ಹಾಕ್ಬಿಟ್ಟು ಇದನ್ನು ನಾನು ಇವಾಗ ಬೇಕಿಡ್ತೀನಿ. ಒಂದು 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ಕುಕ್ಕರ್ ವಿಸಿಲ್ ಬರೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಸಾಂಬಾರ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನಾನು ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಟೊಮೊಟೊ, ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಇಡಿಯಷ್ಟು ಕಡಲೆ ಬೀಜನ ಈ ಥರ ಹುರ್ಕೊತಾ ಇದ್ದೀನಿ. ಪಲ್ಯ ಮಾಡಿದಾಗ ನಾವು ಇದು ಸ್ವಲ್ಪ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಬೇಸ್ ಇಟ್ಕೊಂಡಿರೋದನ್ನು ಈ ಥರ ಸೋಸ್ ಇಟ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಸಾಂಬಾರ್ಗೆ ಬೇಕಾಗಿರೋದನ್ನು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು 4-5 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ, 2 ಕಲರ್ಗೆ, 3 ಖಾರಕ್ಕೆ. ನೆಕ್ಸ್ಟ್ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಒಂದು 1/4 ಭಾಗದಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾವು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಸಾಂಬಾರು ಒಂಥರ ಇರುತ್ತೆ, ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಭಾಗದಷ್ಟು ಕಾಯಿನ ಸೇರಿಸ್ಕೊತಿದ್ದೀನಿ ಅಷ್ಟೇ ನಾನು. ಆಮೇಲೆ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಖಾರದ ಪುಡಿ, ನಾನು ಆವಾಗಲೇ 3 ಮೆಣಸಿನ್ಕಾಯಿ ಖಾರಕ್ಕೆ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಸೇರಿಸ್ಕೊಂಡು ನಾನು ಇವಾಗ ಇದನ್ನು 1 ನಿಮಿಷ ಅಷ್ಟು ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಆಗಿದೆ, ಇದೆಲ್ಲ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ರುಬ್ಕೋಬೇಕು. ಈ ಥರದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ಪೇಸ್ಟ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಸೇರಿಸ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಸಾಂಬಾರ್ಗೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಸಿಡಿದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಈರುಳ್ಳಿ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಇದಲ್ವ ಈ ಥರ ಫ್ರೈ ಆದಮೇಲೆ ಈರುಳ್ಳಿನ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಾವು ಮಸಾಲೆ ಎಲ್ಲ ರುಬ್ಕೊಳ್ಳೋದ್ರಿಂದ ಇದನ್ನು ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು
ನೋಡ್ಬೋದು ಎಣ್ಣೆಯೆಲ್ಲ ಮೇಲೆ ತೇಲ್ತಾ ಇದೆ, ಅಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ನಾನು ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಬೇಯಿಸಿಟ್ಕೊಂಡಿರುವಂಥ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ನೀರು ಬೇಕು ಅಂತಂದರೆ ಸ್ವಲ್ಪ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸೇರಿಸ್ಕೊಂಡು ಸೇರಿಸ್ಕೊಳ್ಳಿ, ಜಾಸ್ತಿ ಎಲ್ಲ ನೀರು ಹಾಕಕ್ಕೆ ಹೋಗ್ಬಿಡಿ, ಟೇಸ್ಟ್ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಇದನ್ನು ನಮಗೆ ಉಪ್ಪು ಖಾರ ನೋಡಿಕೊಂಡು ಇಲ್ಲ ಒಂದು ಕುದಿ ಬಂದಮೇಲೆ ನೋಡಿಕೊಂಡ್ರೆ ನಾವು ಆರಾಮಾಗಿ ಗೊತ್ತಾಗುತ್ತೆ ನಮಗೆ ಎಷ್ಟು ಉಪ್ಪು ಬೇಕಾ ಖಾರ ಬೇಕಾ ಅಂತ ಸೇರಿಸ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಾನು ಇದನ್ನು ಕುದಿಯೋಕೆ ಇಟ್ಬಿಡ್ತೀನಿ ಒಂದು 10 ನಿಮಿಷ, ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಪಲ್ಯಕ್ಕೆ. ನಾನು ಯಾವ ಮಸಾಲೆನ ಹುರ್ಕೊಂಡಿದ್ನೋ ಅದೇ ಬಂಡಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ, ಒಂದು 5 ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಈ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ನೋಡ್ಬೋದು ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದರೆ ಸಾಕು. ನೆಕ್ಸ್ಟ್ ನಾನು ಇದಕ್ಕೆ ತುರಿದಿಟ್ಕೊಂಡಿರೋವಂಥ ಒಂದು ಕಾಯಿನ ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಕಾಯಷ್ಟು ನಾನು ಇಲ್ಲಿ ತುರ್ಕೊಂಡಿದ್ದೆ. ಅದು ಸೇರಿಸಿ 1 ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಆಗಲೇ ಕಡಲೆ ಬೀಜನ ಎಲ್ಲ ಫ್ರೈ ಮಾಡಿ ಅದನ್ನು ಪೌಡ್ರ್ ಮಾಡಿಕೊಂಡಿದ್ದೆ, ಅದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಗಾರ್ನಿಷ್ ಮಾಡಿ ಆಮೇಲೆ ನಾನು ಕಡಲೆಬೀಜ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೀಜ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ಕಡಲೆಬೀಜ ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ತುಂಬ ಫೈನ್ ಪೌಡ್ರ್ ಅಲ್ಲ, ಸುಮ್ಮನೆ ಹಂಗೆ ರಫ್ ರಫ್ ಆಗಿ ನಾನು ಇದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೆ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಬಿಟ್ಟು ನಾನು 1 ನಿಮಿಷ ಅಷ್ಟು ಇದನ್ನು ಸುಮ್ಮನೆ ಕಲಸಿಬಿಟ್ಟು ಸ್ಟೌ ಆಫ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಸಾಂಬಾರೆಲ್ಲ ಕುದ್ದಾದಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅಂತ ಅನ್ನಿಸ್ತು, ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಇದಿಷ್ಟು ಮಾಡಿಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋದೆ, ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು, ಸೊ ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಹಾಸ್ಪಿಟ್ಲಿಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನಿಲ್ಲಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ನೆಕ್ಸ್ಟ್ ಮನೆಗೆ ಬಂದಾದಮೇಲೆ ನಾನು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಬಿಟ್ಟು ನಾನು ಮನೆಗೆ ಬಂದೆ. ನೆಕ್ಸ್ಟ್ ನಾನಿಲ್ಲಿ ಮನೆಗೆ ಬಂದುಬಿಟ್ಟು ನೋಡ್ಬೋದು ಸಾರು ಮತ್ತು ಪಲ್ಯ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಮುದ್ದೆ ಮಾಡಬೇಕು. ಇವಾಗ ಮುದ್ದೆ ಮಾಡೋದೇನು ನಾನಿಲ್ಲಿ ತೋರಿಸ್ತಾ ಇಲ್ಲ, ಮುದ್ದೆ ಮಾಡಿಕೊಂಡು ನಾನಿಲ್ಲಿ ನೆಕ್ಸ್ಟ್ ಊಟ ಮಾಡ್ತಾ ಇದ್ದೀನಿ. ನೋಡಿ ಮುದ್ದೆ ಬಸ್ಸಾರು ಪಲ್ಯ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ನೆಕ್ಸ್ಟ್ ನಾನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ, ನನಗೆ ಹುಷಾರಿಲ್ದಿದ್ದ ಕಾರಣ. ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ರಸಮ್ ಮತ್ತು ಅನ್ನ ಮಾಡಿದ್ದೆ, ಅದಕ್ಕೆ ನಮ್ಮನೆಯವರು ಚಿಕನ್ ಗ್ರಿಲ್ ಚಿಕನ್ ತೊಗೊಂಬಂದಿದ್ರು. ನೆಕ್ಸ್ಟ್ ಅದನ್ನು ತಿಂದುಬಿಟ್ಟು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮಿಸ್ ಮಾಡ್ದಲೇ ನನ್ನ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ.